Hi, this is Satish, working as Assistant Professor in GFGCW, Pavada. Today, we are going to discuss about essential features of life insurance. This concept is taken from Life Insurance and General Insurance chapter. Now, we will discuss features of life insurance. Since the life insurance is not an indemnity contract, here indemnity contract means, indemnity means making compensation payments to one party by the ಅದರ್ ಫಾರ್ ದ ಲಾಸ್ ಅಕ್ಕರ್ಡ್ ಅಂದರೆ ಏನಪ್ಪ ಅಂದರೆ ಇಂಡೆಮ್ನಿಟಿ ಅಂತಂದರೆ ಮೇಕಿಂಗ್ ಕಾಂಪನ್ಸೇಷನ್ ಪೇಮೆಂಟ್ಸ್ ಒನ್ ಪಾರ್ಟಿ ಬೈ ದ ಅದರ್ ಫಾರ್ ದ ಲಾಸ್ ಅಕ್ಕರ್ಡ್ ಇಂಡೆಮ್ನಿಟಿ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ ಅಂತಂದರೆ ಕಾಂಪನ್ಸೇಷನ್ ಪೇ ಮಾಡ್ತಾರೆ ಅಟ್ ದ ಟೈಮ್ ಆಫ್ ಲಾಸ್ ಆರ್ ಡ್ಯಾಮೇಜ್ ಲಾಸು ಅಥವಾ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಕಾಂಪನ್ಸೇಟ್ ಮಾಡ್ತಾರೆ ಬಟ್ ಲೈಫ್ ಇನ್ಸೂರೆನ್ಸ್ ಇಸ್ ನಾಟ್ ಆನ್ ಇಂಡೆಮ್ನಿಟಿ ಕಾಂಟ್ರಾಕ್ಟ್ ಯಾಕೆ ಅಂತಂದರೆ ದ ಇನ್ಶೂರರ್ ಇನ್ ಇಸ್ ಪಾರ್ಟ್ ಈಸ್ ರಿಕ್ವೈರ್ಡ್ ಟು ಪೇ ಎ ಡೆಫಿನೆಟ್ ಸಮ್ ಆಫ್ ಮನಿ ಅಗ್ರೀಡ್ ಆನ್ ಮೆಚುರಿಟಿ ಆಫ್ ಪಾಲಿಸಿ ಆರ್ ದ ಡೆತ್ ಆರ್ ಅನ್ ಅಮೌಂಟ್ ಇನ್ ಇನ್ಸ್ಟಾಲ್ಮೆಂಟ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಆರ್ ಡ್ಯೂರಿಂಗ್ ಲೈಫ್ ಇನ್ಶೂರರು ಅಥವಾ ಇನ್ಸೂರೆನ್ಸ್ ಕಂಪನಿ ಎಸ್ ಟು ಪೇ ಕಾಂಪನ್ಸೇಷನ್ ಆಟ್ ದ ಟೈಮ್ ಆಫ್ ಡೆತ್ ಆರ್ ಆಟ್ ದ ಟೈಮ್ ಆಫ್ ಮೆಚುರಿಟಿ ಆಫ್ ಪಾಲಿಸಿ ಇಲ್ಲಿ ಲಾಸ್ ಅಥವಾ ಡ್ಯಾಮೇಜ್ ಆಗಬೇಕು ಅಂತಿಲ್ಲ ಇಲ್ಲಿ ಡೆತ್ ಆದಾಗ ಕಾಂಪನ್ಸೇಷನ್ ಕೊಡಬೇಕು ಇಲ್ಲ ಡೆತ್ ಆಗಿಲ್ಲ ಅಂತಂದರೆ ಏನು ಪಾಲಿಸಿ ಪೀರಿಯಡ್ ಇದೆ ಪಾಲಿಸಿ ಪೀರಿಯಡ್ ಕಂಪ್ಲೀಟ್ ಆದ ಮೇಲೆ ಮೆಚುರಿಟಿ ಆದಾಗ ಪಾಲಿಸಿ ಇನ್ಶೂರರ್ ಹ್ಯಾಸ್ ಟು ಪೇ ಕಾಂಪನ್ಸೇಷನ್ ಟು ಪಾಲಿಸಿ ಹೋಲ್ಡರ್ ದಟ್ಸ್ ವೈ ಇಟ್ ಈಸ್ ನಾಟ್ ಆನ್ ಇಂಡೆಮ್ಯುನಿಟಿ ಕಾಂಟ್ರಾಕ್ಟ್ ಆದ್ದರಿಂದ ಇದನ್ನು ನಾವು ಇಂಡೆಮ್ಯುನಿಟಿ ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ ಯಾವುದೇ ಲೈಫ್ ಇನ್ಶೂರೆನ್ಸ್ ಇಂಡೆಮ್ಯುನಿಟಿ ಅಂತಂದರೆ ಮೇಕಿಂಗ್ ಕಾಂಪನ್ಸೇಷನ್ ಟು ಇನ್ಶೂರ್ಡ್ ಅಟ್ ದ ಟೈಮ್ ಆಫ್ ಲಾಸ್ ಅಕ್ಕರ್ಡ್ ಲಾಸು ಆದಂಥ ಸಂದರ್ಭದಲ್ಲಿ ಕಾಂಪನ್ಸೇಷನ್ ಪೇ ಮಾಡೋದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಇಂಡೆಮ್ಯುನಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಲೈಫ್ ಇನ್ಶೂರೆನ್ಸಲ್ಲಿ ಇನ್ಶೂರೆನ್ಸ್ ಕಂಪನಿ ಹ್ಯಾಸ್ ಟು ಪೇ ಕಾಂಪನ್ಸೇಷನ್ ಅಟ್ ದ ಟೈಮ್ ಆಫ್ ಡೆತ್ ಆರ್ ಅಟ್ ದ ಟೈಮ್ ಆಫ್ ಮೆಚುರಿಟಿ ಆಫ್ ಪಾಲಿಸಿ ಡೆತ್ ಆಗಿಲ್ಲ ಅಂದರೆ ಪಾಲಿಸಿ ಮೆಚುರಿಟಿ ಆದಾಗ ಇನ್ಶೂರೆನ್ಸ್ ಕಂಪನಿ ಹ್ಯಾಸ್ ಟು ಪೇ ಕಾಂಪನ್ಸೇಷನ್ ದ ಇನ್ಶೂರರ್ ಇನ್ ಇಸ್ ಪಾರ್ಟ್ ಈಸ್ ರಿಕ್ವೈರ್ಡ್ ಟು ಪೇ ಎ ಡೆಫಿನೆಟ್ ಸಮ್ ಆಫ್ ಮನಿ ಅಗ್ರೀಡ್ ಆನ್ ಮೆಚುರಿಟಿ ಆಫ್ ಪಾಲಿಸಿ ಅಟ್ ದ ಡೆತ್ ಆರ್ ಆನ್ ಅಮೌಂಟ್ ಇನ್ ಇನ್ಸ್ಟಾಲ್ಮೆಂಟ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಆರ್ ಡ್ಯೂರಿಂಗ್ ಲೈಫ್ ಆಸ್ ಸಚ್ ಕಾಂಟ್ರರಿ ಟು ಅದರ್ ಇನ್ಶೂರೆನ್ಸ್ ಪಾಲಿಸಿ ಇಟ್ ಹ್ಯಾಸ್ ಸಮ್ ಡಿಸ್ಟಿಂಕ್ಟ್ ಫೀಚರ್ಸ್ ದ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಆರ್ ಆಸ್ ಫಾಲೋಸ್ ಎಸೆನ್ಷಿಯಲ್ ಫೀಚರ್ಸ್ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ ಇನ್ಶೂರಬಲ್ ಇಂಟ್ರೆಸ್ಟ್ ಇನ್ಶೂರಬಲ್ ಇಂಟ್ರೆಸ್ಟ್ ಮೀನ್ಸ್ ದ ಇನ್ಶೂರ್ಡ್ ಆರ್ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಆನ್ ಇನ್ಶೂರಬಲ್ ಇಂಟ್ರೆಸ್ಟ್ ಫಾರ್ ಎ ವ್ಯಾಲಿಡ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಸೊ ವ್ಯಾಲಿಡ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ಇನ್ಶೂರ್ಡ್ ಆರ್ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್ ಅದರ್ವೈಸ್ ದರ್ ಇಸ್ ನೋ ಕಾಂಟ್ರಾಕ್ಟ್ ಬಿಟ್ವೀನ್ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಇನ್ಶೂರ್ಡ್ ಪಾರ್ಟಿ ಇಲ್ಲಿ ಪಾಲಿಸಿ ಹೋಲ್ಡರ್ಗೂ ಪಾಲಿಸಿ ಹೋಲ್ಡರ್ಗೆ ಆ ಇನ್ಶೂರೆನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಂಟ್ರಾಕ್ಟು ಆಗುತ್ತೆ ಇಲ್ಲ ಅಂತಂದರೆ ಯಾವುದೇ ರೀತಿ ಕಾಂಟ್ರಾಕ್ಟ್ ಇರೋದಿಲ್ಲ ಇನ್ಶೂರಬಲ್ ಇಂಟ್ರೆಸ್ಟ್ ಮೀನ್ಸ್ ಇನ್ಶೂರ್ಡ್ ಪಾರ್ಟಿ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್ ಏನು ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಆ ಇನ್ಶೂರೆನ್ಸ್ ಪಾಲಿಸಿ ತೊಗೊಳೋದಕ್ಕೆ ಆ ಇನ್ಶೂರೆನ್ಸ್ ಮೇಲೆ ಪಾಲಿಸಿ ಹೋಲ್ಡರ್ಗೆ ಇಂಟ್ರೆಸ್ಟ್ ಇರಬೇಕು ಇದ್ದರೆ ಮಾತ್ರ ಈ ಕಾಂಟ್ರಾಕ್ಟ್ ಅನ್ನೋದು ಆಗುತ್ತೆ ದ ಇನ್ಶೂರ್ಡ್ ಆರ್ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಆನ್ ಇನ್ ಆನ್ ಇನ್ಶೂರಬಲ್ ಇಂಟ್ರೆಸ್ಟ್ ಫಾರ್ ಎ ವ್ಯಾಲಿಡ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇನ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎ ಪರ್ಸನ್ ಮೇ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಫಾರ್ ಇಸ್ ಓನ್ ಲೈಫ್ ಆ್ಯಸ್ ವೆಲ್ ಆ್ಯಸ್ ಲೈಫ್ಸ್ ಆಫ್ ಈಸ್ ರಿಲೇಟಿವ್ಸ್ ಸಚ್ ಆಸ್ ವೈಫ್ ಸನ್ ಡಾಟರ್ ಎಕ್ಸೆಟ್ರಾ ಇನ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎ ಪರ್ಸನ್ ಮೀನ್ಸ್ ಪಾಲಿಸಿ ಹೋಲ್ಡರ್ ಮೇ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಮೇ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಮೀನ್ಸ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್ ಮೇ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಫಾರ್ ಈಸ್ ಓನ್ ಲೈಫ್ ಅವನ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಲೈಫ್ಸ್ ಆಫ್ ಈಸ್ ರಿಲೇಟಿವ್ಸ್ ಸಚ್ ಆಸ್ ವೈಫ್ ಸನ್ ಡಾಟರ್ ಎಕ್ಸೆಟ್ರಾ No person can purchase life insurance policy for a third person unless he has financial interest in his life.
ಅವನ ಲೈಫ್ ಮೇಲೇ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇರೆ ಪರ್ಸನ್ಗೆ ಬೇರೆ ಪರ್ಸನ್ ಲೈಫ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಫಸ್ಟು ಇನ್ಶೂರರ್ ಇನ್ಶೂರ್ಡ್ ಪರ್ಸನ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಪಾಲಿಸಿ ಹೋಲ್ಡರ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಆನ್ ಈಸ್ ಓನ್ ಲೈಫ್ ಆಸ್ ವೆಲ್ ಆಸ್ ಲೈಫ್ಸ್ ಆಫ್ ಈಸ್ ರಿಲೇಟಿವ್ಸ್ ಸಚ್ ಆಸ್ ವೈಫ್ ಸನ್ ಡಾಟರ್ ಎಕ್ಸೆಟ್ರಾ. ಸೊ ಹಾಗಾಗಿ ಇಲ್ಲಿ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದರೆ ಏನಪ್ಪ ಅಂತಂದರೆ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಆನ್ ಇನ್ಶೂರಬಲ್ ಇಂಟ್ರೆಸ್ಟ್ ಫಾರ್ ವ್ಯಾಲಿಡ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತಂದರೆ ಒಂದು ಇನ್ಶೂರೆನ್ಸ್ ಕಾಂಟ್ರಾಕ್ಟು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ಬೇಕಂತಂದರೆ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಇಟ್ ವಿಲ್ ಬಿಕಮ್ ವ್ಯಾಲಿಡ್ ಕಾಂಟ್ರಾಕ್ಟ್. ನೆಕ್ಸ್ಟು ಅಟ್ಮೋಸ್ಟ್ ಗುಡ್ ಫೈತ್. ಅಟ್ಮೋಸ್ಟ್ ಗುಡ್ ಫೈತ್ ಅಂತಂದರೆ ಏನಪ್ಪ ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಅಟ್ಮೋಸ್ಟ್ ಗುಡ್ ಫೈತ್ ಮೀನ್ಸ್ ಇನ್ಶೂರರ್ ಆ್ಯಂಡ್ ದ ಇನ್ಶೂರ್ಡ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಬಿಫೋರ್ ದ ಪಾಲಿಸಿ ಇನ್ಸೆಪ್ಷನ್. ಅಂದರೆ ಪಾಲಿಸಿ ತಗೊಳೋಕ್ಕೂ ಮೊದಲು, ಪಾಲಿಸಿ ಇಂಪ್ಲಿಮೆಂಟ್ ಆಗೋಕ್ಕೂ ಮೊದಲು ಇನ್ಶೂರರ್ ಮತ್ತು ಇನ್ಶೂರ್ಡ್ ಅಂತ ನಾವು ಏನು ಕನ್ಸಿಡರ್ ಮಾಡಿ ಟೂ ಪಾರ್ಟೀಸ್. ಸೊ ಇನ್ಶೂರೆನ್ಸ್ ಮೀನ್ಸ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ದಟ್ ಈಸ್ ಇನ್ಶೂರ್ಡ್ ಆ್ಯಂಡ್ ಇನ್ಶೂರರ್. ಸೊ ಇನ್ಶೂರರ್ ಮತ್ತು ಇನ್ಶೂರ್ಡ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್. ಎಲ್ಲ ಏನು ರಿಯಲ್ ಫ್ಯಾಕ್ಟ್ಸ್ ಇದೆಯೋ ಆ ರಿಯಲ್ ಫ್ಯಾಕ್ಟ್ಸ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ಬಿಫೋರ್ ದ ಪಾಲಿಸಿ ಇನ್ಸೆಪ್ಷನ್. ಇಟ್ ಈಸ್ ಅ ಮಿನಿಮಮ್ ಸ್ಟ್ಯಾಂಡರ್ಡ್, ಇಟ್ ಈಸ್ ಅ ಮಿನಿಮಮ್ ಸ್ಟ್ಯಾಂಡರ್ಡ್ ಇನ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಇನ್ ಆಲ್ ಅಗ್ರಿಮೆಂಟ್ಸ್. ಯಾವುದೇ ನೀವು ಅಗ್ರಿಮೆಂಟ್ ತೊಗೊಳ್ರಿ, ನೀವು ಯಾವುದೇ ಕಾಂಟ್ರಾಕ್ಟ್ ತೊಗೊಳ್ರಿ, ಗುಡ್ ಫೈತ್ ಈಸ್ ಅ ಮಿನಿಮಮ್ ಸ್ಟ್ಯಾಂಡರ್ಡ್. ಲೀಗಲಿ ವವಲೈಸಿಂಗ್ ಆಲ್ ಪಾರ್ಟೀಸ್ ಎಂಟರಿಂಗ್ ಎ ಕಾಂಟ್ರಾಕ್ಟ್, ಏನು ಕಾಂಟ್ರಾಕ್ಟ್ ಎಂಟರ್ ಆಗೋಕ್ಕೂ, ಏನು ಕಾಂಟ್ರಾಕ್ಟ್ ಎಂಟರ್ ಆಗ್ತಾರೆ ಪಾರ್ಟೀಸು, ಆ ಪಾರ್ಟೀಸ್ಗೆ ಇರಬೇಕಾಗಿರೋಂಥ ಮಿನಿಮಮ್ ಸ್ಟ್ಯಾಂಡರ್ಡ್ ಏನಪ್ಪ ಅಂತಂದರೆ ಗುಡ್ ಫೈತ್ ಮೀನ್ಸ್ ಆನೆಸ್ಟಿ, ಆನೆಸ್ಟ್ ಆಗಿರಬೇಕು. ಆನೆಸ್ಟಿ ಟು ಈಚ್ ಅದರ್, ಪ್ರತಿಯೊಬ್ರಿಗೂ ಕೂಡ ಅವರು ಆನೆಸ್ಟ್ ಆಗಿರಬೇಕಾಗುತ್ತೆ. ಅಂದರೆ ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್. ದ ಲೈಫ್ ಇನ್ಸೂರೆನ್ಸ್ ರಿಕ್ವೈರ್ಸ್ ದಟ್ ದ ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ ಶುಡ್ ಬಿ ಪ್ರಿಸರ್ವ್ಡ್ ಬೈ ಬೋತ್ ದ ಪಾರ್ಟೀಸ್, ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಅಟ್ಮೋಸ್ಟ್ ಗುಡ್ ಫೇತ್ ಬಿಟ್ವೀನ್ ದ ಪಾರ್ಟೀಸ್ ಇಸ್ ನೆಸೆಸರಿ ಇನ್ ಆಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್. ದಟ್ಸ್ ವೈ ವಿ ಕಾಲ್ಡ್ ಇಟ್ ಈಸ್ ಅ ಮಿನಿಮಮ್ ಸ್ಟ್ಯಾಂಡರ್ಡ್ ಇನ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಸೊ ಅಟ್ಮೋಸ್ಟ್ ಗುಡ್ ಫೇತ್ ಬಿಟ್ವೀನ್ ದ ಪಾರ್ಟೀಸ್, ಬಿಟ್ವೀನ್ ದ ಪಾರ್ಟೀಸ್ ಅಂತ ಮೀನ್ಸ್ ಟೂ ಪಾರ್ಟೀಸ್, ಬಿಟ್ವೀನ್ ದ ಪಾರ್ಟೀಸ್ ಈಸ್ ನೆಸೆಸರಿ ಇನ್ ಆಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್. ದ ಇನ್ಶೂರ್ಡ್ ಇನ್ ಪರ್ಟಿಕ್ಯುಲರ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಫ್ಯಾಕ್ಟ್ಸ್ ಅಕ್ಯುರೇಟ್ಲಿ ಆ್ಯಂಡ್ ಕಂಪ್ಲೀಟ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್ ಆಫ್ ಲೈಫ್ ಪಾಲಿಸಿ. ಅಂದರೆ ದ ಇನ್ಶೂರ್ಡ್ ಅಂತಂದ್ರೆ ಯಾರು ಪಾಲಿಸಿ ಹೋಲ್ಡರ್ ಇರ್ತಾನೋ, ದ ಪಾಲಿಸಿ ಹೋಲ್ಡರ್ ಇನ್ ಪರ್ಟಿಕ್ಯುಲರ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಫ್ಯಾಕ್ಟ್ಸ್ ಅಕ್ಯುರೇಟ್ಲಿ ಆ್ಯಂಡ್ ಕಂಪ್ಲೀಟ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್ ಆಫ್ ಲೈಫ್ ಪಾಲಿಸಿ. ಲೈಫ್ ಬಗ್ಗೆ, ಲೈಫ್ ಪಾಲಿಸಿ ಏನು ನಾವು ತೊಗೊತಾನೋ ಆ ಲೈಫ್ ಪಾಲಿಸಿ ರಿಲೇಟೆಡ್ ಆಗಿ ಏನು ನೆಸೆಸರಿ ಇನ್ಫಾರ್ಮೇಷನ್ಸ್ ಇರುತ್ತೋ ಅಕಾರ್ಡಿಂಗ್ ಟು ಪಾಲಿಸಿ ಅಗ್ರಿಮೆಂಟು ಹಿ ಮಸ್ಟ್ ಡಿಸ್ಕ್ಲೋಸ್ ಆಲ್ ಇನ್ಫಾರ್ಮೇಷನ್ ಅಕ್ಯುರೇಟ್ಲಿ ಟು ಇನ್ಸೂರೆನ್ಸ್ ಕಂಪನಿ. ಇಫ್ ಈ ಮಿಸ್ರೆಪ್ರೆಸೆಂಟ್ ಎನಿ ಇನ್ಫಾರ್ಮೇಷನ್ಸ್ ದೆನ್ ಕಾಂಟ್ರಾಕ್ಟ್ ವಿಲ್ ಬಿ ವಯಟ್, ಮೀನ್ಸ್ ಇಟ್ ಈಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಈಚ್ ಪಾರ್ಟಿ ಅಂತಂದರೆ ಇನ್ಶೂರರ್ ಮತ್ತು ಇನ್ಶೂರ್ಡ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್. ದ ಇನ್ಶೂರ್ಡ್ ಇನ್ ಪರ್ಟಿಕ್ಯುಲರ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಫ್ಯಾಕ್ಟ್ಸ್ ಅಕ್ಯುರೇಟ್ಲಿ ಆ್ಯಂಡ್ ಕಂಪ್ಲೀಟ್ಲಿ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟ್ ಆಫ್ ಲೈಫ್ ಪಾಲಿಸಿ. ಆಲ್ ಪಾರ್ಟೀಸ್ ಎಂಟರಿಂಗ್ ಎ ಕಾಂಟ್ರಾಕ್ಟ್ ಟು ಆ್ಯಕ್ಟ್ ಆನೆಸ್ಟ್ಲಿ ಆ್ಯಂಡ್ ನಾಟ್ ಮಿಸ್ಲೀಡ್.
or withhold critical information from one another. So good faith means it is a minimum standard legally obliging all parties entering a contract to act honestly. ಏನು ಅಗ್ರಿಮೆಂಟ್ಗೆ ಅಥವಾ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರ ಎಲ್ಲ ಪಾರ್ಟೀಸು ಕೂಡ ಆನೆಸ್ಟಾಗಿರಬೇಕಾಗುತ್ತೆ ಆ್ಯಂಡ್ ನಾಟ್ ಮಿಸ್ಲೀಡ್ ಮಾಡಬಾರ್ದು ಆರ್ ವಿತ್ ವರ್ಲ್ಡ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಅನದರ್ ಕ್ರಿಟಿಕಲ್ ಇನ್ಫಾರ್ಮೇಷನ್ಸು ಅಥವಾ ಏನು ಇನ್ಫಾರ್ಮೇಷನ್ಸ್ ನೆಸರಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ಸ್ ಇರುತ್ತೋ ಅದನ್ನು ಕಂಪ್ಲೀಟಾಗಿ ಅಕ್ಯುರೇಟಾಗಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನು ಯಾವುದೇ ಇನ್ಫಾರ್ಮೇಷನ್ಸ್ ಆಗಲಿ ವಿತ್ ವರ್ಲ್ಡ್ ಮಾಡಬಾರ್ದು ಸೊ ಹಾಗಾಗಿ ಗುಡ್ ಫೇತ್ ಅಂತಂದರೆ ಈಚ್ ಪಾರ್ಟಿ ಮೀನ್ಸ್ ವಿ ಕನ್ಸಿಡರ್ ಇಯರ್ ಟೂ ಪಾರ್ಟೀಸ್ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ರಿಲೇಟೆಡ್ ಆಗಿ ಏನು ಇನ್ಫಾರ್ಮೇಷನ್ಸ್ ಇದೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ವಾರಂಟೀಸ್ ಮೀನ್ಸ್ A warranty in an insurance policy is a promise by the insured party. So warranty means it is a promise by insured party that statements affecting the validity of the contract are true. Most insurance contracts require the insured to make certain warranties. For example, to obtain a health insurance policy, An insured party may have to warrant that he does not suffer from a terminal diseases. ಅಂದರೆ ವಾರಂಟಿ ಅಂತಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಇನ್ಶೂರ್ಡ್ ಪರ್ಸನ್ನು ಪ್ರಾಮಿಸ್ ಮಾಡಬೇಕಾಗುತ್ತೆ ಯಾಕೆಂತಂದರೆ ಕೆಲವೊಂದು ಪಾಲಿಸೀಸ್ಗೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಕೆಲವೊಂದು ಪ್ರೊಸೀಜರ್ಸ್ ಫಾಲೋ ಮಾಡಬೇಕಾಗುತ್ತೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ಲು ಟು ಒಬ್ಟೈನ್ ಎ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಆನ್ ಇನ್ಶೂರ್ಡ್ ಪಾರ್ಟಿ ಮೇ ಯಾವ್ ಟು ವಾರಂಟ್ ದಟ್ ಈ ಡಸ್ ನಾಟ್ ಸಫರ್ ಫ್ರಮ್ ಎ ಟರ್ಮಿನಲ್ ಡಿಸೀಸಸ್ ಏ ನೀವು ಹೆಲ್ತ್ ಪಾಲಿಸಿ ತೊಗೋಬೇಕು ಅಂತಂದರೆ ಆ ಹೆಲ್ತ್ ಪಾಲಿಸಿ ಯಾರು ತೊಗೋತಾರೋ ಪಾಲಿಸಿ ಹೋಲ್ಡರು ಯಾವುದೇ ರೀತಿಯಾದಂಥ ಟರ್ಮಿನಲ್ ಡಿಸೀಸಸ್ಸಿಂದ ಸಫರ್ ಆಗ್ತಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ ಸೊ ಹಾಗಾಗಿ ವಾರಂಟೀಸ್ ಆರ್ ದ ರೆಪ್ರೆಸೆಂಟೇಷನ್ಸ್ ಇನ್ ಲೈಫ್ ಇನ್ಸೂರೆನ್ಸ್ which are incorporated in the policy and expressly or impliedly forming part of the basis of the contract. Warranties are forming part of the basis of the contract. Warranties are the integral part of the contract. These are the basis of the contract between insured and insurer and if any statement or information or presentation, whether material or non-material, is untrue, the contract may be void and the premium paid by insured may be forfeited by the insurance company or insurer andre yen insured person kodtana informations adu true aagirbeku related to policy ge related age adu true aagirbeku jothege fulfill requirements of policy aa policy requirements na fulfill madirbeku ಏನಾದರೂ ಮಿಸ್ರೆಪ್ರೆಸೆಂಟೇಷನ್ ಆಯ್ತಪ್ಪ ಅಂತಂದರೆ ದ ಕಾಂಟ್ರಾಕ್ಟ್ ಮೇ ಬಿ ವಯಡ್ ಆ್ಯಂಡ್ ದ ಪ್ರೀಮಿಯಮ್ ಪೇಡ್ ಬೈ ಇನ್ಶೂರ್ಡ್ ಮೇ ಬಿ ಫರ್ಫಿಟೆಡ್ ಬೈ ದ ಇನ್ಶೂರೆನ್ಸ್ ಕಂಪನಿ ಇನ್ ಕೇಸ್ ಅದು ಏನಾದರೂ ಮಿಸ್ರೆಪ್ರೆಸೆಂಟೇಷನ್ ಮಾಡಿದಾನೆ ಅಂತ ಏನಾದರೂ ಗೊತ್ತಾಯ್ತಪ್ಪ ಅಂತಂದರೆ ಏನು ಪ್ರೀಮಿಯಮ್ ಅಮೌಂಟ್ ಪೇ ಮಾಡಿರ್ತಾನೋ ಅದು ಇನ್ಶೂರೆನ್ಸ್ ಕಂಪನಿ ಫರ್ಫಿಟ್ ಮಾಡಿಕೊಡುತ್ತೆ ಅದು ರಿಟರ್ನ್ ಮಾಡೋದಿಲ್ಲ ಸೊ ಹಾಗಾಗಿ ವಾರಂಟಿ ಅಂತಂದರೆ ಎ ವಾರಂಟಿ ಇನ್ ಅನ್ ಇನ್ಸೂರೆನ್ಸ್ ಪಾಲಿಸಿ ಈಸ್ ಅ ಪ್ರಾಮಿಸ್ ಬೈ ದ ಇನ್ಶೂರ್ಡ್ ಪಾರ್ಟಿ ಇನ್ಶೂರ್ಡ್ ಪಾರ್ಟಿ ಪ್ರಾಮಿಸ್ ಮಾಡೋಂಥದ್ದು ಅಂದರೆ ದಟ್ ಸ್ಟೇಟ್ಮೆಂಟ್ಸ್ ಅಫೆಕ್ಟಿಂಗ್ ದ ವ್ಯಾಲಿಡಿಟಿ ಆಫ್ ದ ಕಾಂಟ್ರಾಕ್ಟ್ ಆರ್ ಟ್ರೂ ಅವ್ನು ಕೊಡೋಂಥ ಇನ್ಫಾರ್ಮೇಷನ್ಸು ವ್ಯಾಲಿಡಿಟಿ ಆಫ್ ದ ಕಾಂಟ್ರಾಕ್ಟ್ ಆರ್ ಟ್ರೂ ಕಾಂಟ್ರಾಕ್ಟು ವ್ಯಾಲಿಡಿಟಿ ಅನ್ಸ್ಕೊಳತ್ತೆ ಕಾಂಟ್ರಾಕ್ಟು ವ್ಯಾಲಿಡಿಟಿ ಮತ್ತು ವೈಡ್ ಅಂತ ಅನ್ಸ್ಕೊಳ್ಳೋದು ಯಾವಾಗಪ್ಪ ಅಂತಂದರೆ ಇಟ್ ಇಸ್ ಡಿಪೆಂಡ್ಸ್ ಆನ್ ಇನ್ಫಾರ್ಮೇಷನ್ ಪ್ರೊವೈಡ್ ಬೈ ಇನ್ಶೂರ್ಡ್ ಇನ್ಶೂರ್ಡ್ ಪಾರ್ಟಿ ಅಂದರೆ ಪಾಲಿಸಿಗಳು ಏನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ ಆ ಬೇಸ್ ಮೇಲೆ ಕಾಂಟ್ರಾಕ್ಟ್ ಅನ್ನೋದು ವ್ಯಾಲಿಡ್ ಕಾಂಟ್ರಾಕ್ಟು ವೈಡ್ ಕಾಂಟ್ರಾಕ್ಟ್ ಅನ್ನೋದು ಡಿಸೈಡ್ ಆಗುತ್ತೆ ಮೋಸ್ಟ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ಸ್ ರಿಕ್ವೈರ್ಡ್ ದ ಇನ್ಶೂರ್ಡ್ ಟು ಮೇಕ್ ಸರ್ಟನ್ ವಾರಂಟೀಸ್
For example, to obtain a health insurance policy, an insured party may have to warrant that he does not suffer from a terminal diseases. So, ಹಾಗಾಗಿ ವಾರಂಟಿ ಅನ್ನೋದು ತುಂಬ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ಕಾಂಟ್ರಾಕ್ಟು ಕಂಟಿನ್ಯೂ ಆಗೋದು ಮತ್ತು ಡಿಸ್ಕಂಟಿನ್ಯೂ ಆಗೋದು ಕಂಪ್ಲೀಟ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇನ್ಫಾರ್ಮೇಷನ್ ಪ್ರೊವೈಡ್ ಬೈ ಇನ್ಶೂರ್ಡ್. ಇನ್ಶೂರ್ಡ್ ಪರ್ಸನ್ ಏನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಾರಂಟೀಸ್ ಆರ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್. ದೀಸ್ ಆರ್ ದ ಬೇಸಸ್ ಆಫ್ ದ ಕಾಂಟ್ರಾಕ್ಟ್ ಬಿಟ್ವೀನ್ ಇನ್ಶೂರ್ಡ್ ಆ್ಯಂಡ್ ಇನ್ಶೂರರ್. ಆ್ಯಂಡ್ ಇಫ್ ಎನಿ ಸ್ಟೇಟ್ಮೆಂಟ್ಸ್ ಆರ್ ಇನ್ಫಾರ್ಮೇಷನ್ ಆರ್ ಪ್ರೆಸೆಂಟೇಷನ್ ವೆದರ್ ಮೆಟೀರಿಯಲ್ ಆರ್ ನಾನ್ ಮೆಟೀರಿಯಲ್ ಈಸ್ ಅನ್ಟ್ರೂ ಅನ್ಟ್ರೂ ಅಂತೇನಾದರೂ ಗೊತ್ತಾಯ್ತಪ್ಪ ಅಂದರೆ ಅದು ಆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸು ರಿಯಲ್ ಫ್ಯಾಕ್ಟ್ ಅಲ್ಲ ಅಂತೇನಾದರೂ ಗೊತ್ತಾಯ್ತಪ್ಪ ಅಂತಂದರೆ ದ ಕಾಂಟ್ರಾಕ್ಟ್ ಮೇ ಬಿ ವಯಡ್ ಆ್ಯಂಡ್ ದ ಪ್ರೀಮಿಯಂ ಪೇಡ್ ಬೈ ಇನ್ಶೂರ್ಡ್ ಮೇ ಬಿ ಫರ್ಫಿಟೆಡ್. ಆ ಕಾಂಟ್ರಾಕ್ಟು ಕ್ಲೋಸ್ ಆಗುತ್ತೆ ಮತ್ತು ಅವ್ನು ಏನು ಪ್ರೀಮಿಯಂ ಪೇ ಮಾಡಿರ್ತಾನೋ ಅದನ್ನು ಇನ್ಸೂರೆನ್ಸ್ ಕಂಪನಿ ಅಕ್ವೈರ್ ಮಾಡ್ಕೊಡುತ್ತೆ, ರಿಟರ್ನ್ ಮಾಡೋದಿಲ್ಲ. ನೆಕ್ಸ್ಟು ಅಸೈನ್ಮೆಂಟ್ ಆ್ಯಂಡ್ ನಾಮಿನೇಷನ್. ನಾಮಿನೇಷನ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಇನ್ಸೂರೆನ್ಸ್ ಪ್ರಪೋಸಲ್. ದ ನಾಮಿನಿ ಕಮ್ಸ್ ಇನ್ ಟು ದ ಪಿಕ್ಚರ್ ಓನ್ಲಿ ಆಫ್ಟರ್ ದ ಡೆತ್ ಆಫ್ ದ ಲೈಫ್ ಅಶ್ಯೂರ್ಡ್ ವೇರ್ ಈ ಕ್ಯಾನ್ ಕ್ಲೈಮ್ ದ ಬೆನಿಫಿಟ್ಸ್ ಅಂಡರ್ ದ ಪಾಲಿಸಿ. ನಾಮಿನಿ ಮೀನ್ಸ್ ಈ ಕ್ಯಾನ್ ಕ್ಲೈಮ್ ದ ಬೆನಿಫಿಟ್ಸ್ ಅಂಡರ್ ದ ಪಾಲಿಸಿ ಆಫ್ಟರ್ ದ ಡೆತ್ ಆಫ್ ಇನ್ಶೂರ್ಡ್. ಇನ್ಶೂರ್ಡ್ ಯಾವಾಗ ಡೆತ್ ಆಗ್ತಾನೋ ಆ ಡೆತ್ ಆಗೋಂಥ ಸಂದರ್ಭದಲ್ಲಿ ನಾಮಿನಿ ಅಂತ ಏನು ಇರ್ತಾನೋ ಅವನೇನು ಮಾಡ್ತಾನೆ ಆ ಬೆನಿಫಿಟ್ಸ್ನ ರಿಸೀವ್ ಮಾಡ್ಕೋತಾನೆ. ಅಂದ್ ಅದರ್ ಹ್ಯಾಂಡ್ ದ ಅಸೈನ್ಮೆಂಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ರೈಟ್ಸ್ ಟೈಟಲ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಟು ಎ ಪರ್ಸನ್ ಆರ್ ಪರ್ಸನ್ಸ್. ಸೊ ಅಸೈನ್ಮೆಂಟ್ ಅಂತ ಏನಪ್ಪ ಅಂತಂದರೆ ಈಸ್ ಅ ಟ್ರಾನ್ಸ್ಫರ್ ಆಫ್ ರೈಟ್ಸ್. ಏನು ಆ ರೈಟ್ಸ್ ಪಾಲಿಸಿಗಳ ರೈಟ್ಸ್ ಇರುತ್ತೋ ಆ ರೈಟ್ಸ್ನ ಟ್ರಾನ್ಸ್ಫರ್ ಮಾಡೋದು. ಅಸೈನ್ಮೆಂಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ರೈಟ್ಸ್ ಟೈಟಲ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಟು ಎ ಪರ್ಸನ್ ಆರ್ ಪರ್ಸನ್ಸ್. ದ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಕ್ಯಾನ್ ಬಿ ಅಸೈನ್ಡ್ ಫ್ರೀ ಫಾರ್ ಎ ಲೀಗಲ್ ಕನ್ಸಿಡರೇಷನ್ ಆರ್ ಲವ್ ಆ್ಯಂಡ್ ಅಫೆಕ್ಷನ್. ದ ಇನ್ಶೂರ್ಡ್ ಮೇ ಅಸೈನ್ಡ್ ಟು ಎನಿ ಬಡಿ ಆನ್ ಎನಿ ಗ್ರೌಂಡ್ ಎ ಸರ್ಚ್ ದ ಅಸೈನ್ಮೆಂಟ್ ಶಾಲ್ ಬಿ ಕಂಪ್ಲೀಟ್ ಆ್ಯಂಡ್ ಎಫೆಕ್ಚುಯಲ್ ಓನ್ಲಿ ಆನ್ ದ ಎಕ್ಸಿಕ್ಯೂಷನ್ ಆಫ್ ಸಚ್ ಎಂಡಾರ್ಸ್ಮೆಂಟ್ ಐದರ್ ಆನ್ ದ ಪಾಲಿಸಿ ಇಟ್ ಸೆಲ್ಫ್ ಆರ್ ಬೈ ಎ ಸಪ್ರೇಟ್ ಡೇಟ್. ಸೊ ಹಾಗಾಗಿ ನಾಮಿನೇಷನ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಇನ್ಸೂರೆನ್ಸ್ ಪ್ರಪೋಸಲ್. ದ ನಾಮಿನಿ ಕಮ್ಸ್ ಇನ್ ಟು ದ ಪಿಕ್ಚರ್ ಓನ್ಲಿ ಆಫ್ಟರ್ ದ ಡೆತ್ ಆಫ್ ಲೈಫ್ ಅಶ್ಯೂರ್ಡ್. ನಾಮಿನಿ ಕ್ಯಾನ್ ಕ್ಲೈಮ್ ದ ಬೆನಿಫಿಟ್ಸ್ ಅಂಡರ್ ದ ಪಾಲಿಸಿ. ಆ ನಾಮಿನಿನ ಏನಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಇನ್ ಕೇಸು ಡೆತ್ ಆಯ್ತಪ್ಪ ಅಂತಂದರೆ ಆ ಬೆನಿಫಿಟ್ಸ್ ಏನಿದೆಯೋ ಆ ಬೆನಿಫಿಟ್ಸ್ನ ಯಾರು ರಿಸೀವ್ ಮಾಡ್ಕೋಬೇಕು ಲೀಗಲಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದೇ ನಾಮಿನಿ. ಸೊ ಹಾಗಾಗಿ ಆಫ್ಟರ್ ಡೆತ್ ಆಫ್ ಅಶ್ಯೂರ್ಡ್ ನಾಮಿನಿ ಕ್ಯಾನ್ ಕ್ಲೈಮ್ ದ ಬೆನಿಫಿಟ್ಸ್ ಅಂಡರ್ ದ ಪಾಲಿಸಿ. ಅಸೈನ್ಮೆಂಟ್ ಮೀನ್ಸ್ ಈಸ್ ಅ ಟ್ರಾನ್ಸ್ಫರ್ ಆಫ್ ರೈಟ್ಸ್ ಟೈಟಲ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಟು ಎ ಪರ್ಸನ್ ಆರ್ ಪರ್ಸನ್ಸ್. ನೆಕ್ಸ್ಟ್ ಒನ್ ರಿಟರ್ನ್ ಆಫ್ ಪ್ರೀಮಿಯಂ. ಸೊ ರಿಟರ್ನ್ ಆಫ್ ಪ್ರೀಮಿಯಂ ಮೀನ್ಸ್ ಜನರಲಿ ದ ಅಮೌಂಟ್ ಆಫ್ ಪ್ರೀಮಿಯಂ ಪೇಡ್ ಕ್ಯಾನ್ ನಾಟ್ ಬಿ ರೀಫಂಡೆಡ್. ಹೌವೆವರ್ ಫಾರ್ ದ ರೀಸನ್ ಆಫ್ ಈಕ್ವಿಟಿ ದ ಪ್ರೀಮಿಯಂ ಮೇ ಬಿ ರೀಫಂಡೆಡ್ ಇಫ್ ಇಟ್ ಈಸ್ ದ ಕೇಸ್ ಆಫ್ ಮಿಸ್ರೆಪ್ರೆಸೆಂಟೇಷನ್ ಆರ್ ಬ್ರೀಚ್ ಆಫ್ ವಾರಂಟಿ. ದ ಇನ್ಶೂರ್ಡ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಎಕ್ಸ್ಪ್ರೆಸ್ ಕಂಡೀಷನ್ ಟು ದ ಕಾಂಟ್ರರಿ ಕ್ಯಾನ್ ಕ್ಲೈಮ್ ಫಾರ್ ರಿಟರ್ನ್ ಆಫ್ ಪ್ರೀಮಿಯಂ ಪೇಯ್ಡ್ ಬಟ್ ಇನ್ ಕೇಸ್ ಆಫ್ ಗಿಲ್ಟಿ ಆಫ್ ಫ್ರಾಡ್ ಇನ್ ಅಬ್ಟೈನಿಂಗ್ ಪಾಲಿಸಿ ದ ಇನ್ಶೂರ್ಡ್ ಕೆನಾಟ್ ಕ್ಲೈಮ್ ದ ಅಮೌಂಟ್ ಆಫ್ ಪ್ರೀಮಿಯಂ ಟು ಬಿ ರಿಟರ್ನ್ಡ್. ಅಂದರೆ ರಿಟರ್ನ್ ಆಫ್ ಪ್ರೀಮಿಯಂ ಅಂತಂದರೆ ರಿಟರ್ನ್ ಆಫ್ ಪ್ರೀಮಿಯಮ್ಮು ಯಾವಾಗುತ್ತೆ ಅಂತಂದರೆ ಅಟ್ ದ ಟೈಮ್ ಆಫ್ ಡೆತ್ ಇಲ್ಲ ಅಂತಂದರೆ ಮೆಚುರಿಟಿ ಆದಂಥ ಸಂದರ್ಭದಲ್ಲಿ ಅವ್ನು ಏನು ಪ್ರೀಮಿಯಂ ಕೊಟ್ಟಿರ್ತಾನೆ ಆ ಪ್ರೀಮಿಯಂ ಎಲ್ಲ ಏನು ಮಾಡುತ್ತೆ ಅಂತಂದರೆ ಕಾಂಪನ್ಸೇಷನ್ನಾಗಿ ಪೇ ಮಾಡ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ದ ಅಮೌಂಟ್ ಆಫ್ ಪ್ರೀಮಿಯಂ ಪೇಯ್ಡ್ ಕ್ಯಾನ್ ನಾಟ್ ಬಿ ರೀಫಂಡೆಡ್ ಫಾರ್ ದ ರೀಸನ್ ಆಫ್ ಈಕ್ವಿಟಿ. ದ ಪ್ರೀಮಿಯಂ ಮೇ ಬಿ ರೀಫಂಡೆಡ್ ಇಫ್ ಇಟ್ ಈಸ್ ದ ಕೇಸ್ ಆಫ್ ಮಿಸ್ರೆಪ್ರೆಸೆಂಟೇಷನ್. ಮಿಸ್ರೆಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಬ್ರೀಚ್ ಆಫ್ ವಾರಂಟಿ ಆಗಿರ್ಬೋದು ದ ಇನ್ಶೂರ್ಡ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಎಕ್ಸ್ಪ್ರೆಸ್ ಕಂಡೀಷನ್ ಟು ದ ಕಾಂಟ್ರರಿ.
ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಡೆತ್ ಆದರೆ ರೀಫಂಡ್ ಆಗುತ್ತೆ, ಅಥವಾ ಕಾಂಟ್ರಾಕ್ಟು ಇದು ಪಾಲಿಸಿ ಮೆಚುರಿಟಿ ಆದಾಗ ಅವ್ರೇನು ಪ್ರೀಮಿಯಂ ಇರುತ್ತೋ ಕಾಂಪನ್ಸೇಷನ್ ರೂಪದಲ್ಲಿ ರೀಫಂಡ್ ಆಗುತ್ತೆ. ಕೆಲವೊಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ, ಪಾಲಿಸಿ ಹೋಲ್ಡರು ಮಿಸ್ರೆಪ್ರೆಸೆಂಟೇಷನ್, ಪಾಲಿಸಿ ಹೋಲ್ಡರು ಈ ಪಾಲಿಸಿ ಹೋಲ್ಡರ್ ಗಿವನ್ ರಾಂಗ್ ಇನ್ಫಾರ್ಮೇಷನ್ ಟು ಇನ್ಸೂರೆನ್ಸ್ ಕಂಪನಿ. ಇನ್ಸೂರೆನ್ಸ್ ಕಂಪನಿಗೆ ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಅಥವಾ ಬ್ರೀಚ್ ಆಫ್ ವಾರಂಟಿ, ಅವ್ನು ಮಾಡಿರೋಂಥ ಪ್ರಾಮಿಸಸ್ಸು ಏನಾದರೂ ರಾಂಗ್ ಇತ್ತಪ್ಪ ಅಂತಂದರೆ, ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಇನ್ಸೂರೆನ್ಸ್ ಕಂಪನಿ ಕ್ಯಾನ್ ಫರ್ಫೆಕ್ಟ್ ದ ಪ್ರೀಮಿಯಂ ಅಮೌಂಟ್. ಪ್ರೀಮಿಯಂ ಅಮೌಂಟ್ನ ಅದು ಅಕ್ವೈರ್ ಮಾಡ್ಕೊಳುತ್ತೆ. ಸೊ ದೀಸ್ ಆರ್ ಆಲ್ ಮೇನ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಲೈಫ್ ಇನ್ಸೂರೆನ್ಸ್. ಸೊ ಈ ರೆಫರೆನ್ಸಸ್ಸು, ಈ ಬುಕ್ಸು ಮತ್ತು ವೆಬ್ಸೈಟ್ಸು ನೀವು ವಿಸಿಟ್ ಮಾಡ್ಬೋದು.